ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಡ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಎಂಗೇಜ್ಮೆಂಟ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಎಂಗೇಜ್ಮೆಂಟ್ ದಿನ ಏನೇನಾಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ನಮ್ಮ ಸಿಸ್ಟರ್ ಎಂಗೇಜ್ಮೆಂಟ್ದು ಅಂತ. ಮತ್ತೆ ನನಗೆ ಅದೇ ಕ್ವಶನ್ ಕೇಳಬೇಡಿ, ಯಾರಿದು, ಯಾರ್ದು ಎಂಗೇಜ್ಮೆಂಟ್ ಆಯಿತು ಅಂತೆಲ್ಲ ಪದೇ ನನಗೆ ಕೇಳಬೇಡಿ, ಕಮೆಂಟ್ ಮಾಡಬೇಡಿ. ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಂದರೆ ಸಂಡೇ 4th ಎಂಗೇಜ್ಮೆಂಟ್ ಇತ್ತು. ಸೊ ನಮ್ಮನೇಲಿ ಸಿಂಪಲಾಗಿ ಎಂಗೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಬನ್ನಿ, ಹೇಗೆಲ್ಲ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕು ಕಮೆಂಟು ಶೇರು ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಯೋಗಿ ವರ್ಡ್ಗೆ ವೆಲ್ಕಮ್. ಮನೇಲಿ ಏನಾದರೂ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ, ಅಂದರೆ ಹಬ್ಬ ದಿನಗಳಲ್ಲಿ ಆಗಿರ್ಬೋದು, ಫಸ್ಟು ನಮ್ಮ ಮೈಂಡ್ಗೆ ಬರೋದು ರಂಗೋಲಿ ಅಲ್ವಾ? ಎಷ್ಟು ಮನೆ ಮುಂದೆ ಕಲರ್ಫುಲ್ಲಾಗಿ ರಂಗೋಲಿಯನ್ನು ಹಾಕ್ತೀವಿ. ಸೊ ಸಿಂಪಲಾಗಿ ರಂಗೋಲಿ ಹಾಕಿದ್ವಿ ಎಂಗೇಜ್ಮೆಂಟ್ ದಿನ. ಸೊ ತುಂಬ ಚೆನ್ನಾಗಿರೋ ರಂಗೋಲಿ ಎಲ್ಲ ಕಲ್ತಿರ್ತೀವಿ, ಮೈಂಡಲ್ಲಿರುತ್ತೆ. ಬಟ್ ಸಡನ್ನಾಗಿ ಅರ್ಜೆಂಟಲ್ಲಿ ಹಾಕಬೇಕು ಅಂದರೆ ಯಾವುದು ನೆನಪಿಗೆ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಯಾವುದು ತಕ್ಷಣಕ್ಕೆ ಹಾಕಬೇಕು ಅಂತ ಮೈಂಡಿಗೆ ಬಂತೋ ಅದನ್ನೇ ಹಾಕಿದ್ವಿ. ಅಮ್ಮ ರಂಗೋಲಿ ಎಲ್ಲ ಹಾಕಿದ್ರು. ಸೊ ನಾನು ಕಲರಿಂಗ್ ಎಲ್ಲ ಮಾಡಿದೆ. ಸೊ ಇಬ್ಬರು ಒಟ್ಟಿಗೆ ಬೇಗ ಬೇಗ ಕೆಲಸ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ. ಸೊ ಕಲರಿಂಗ್ ಮಾಡೋ ಕೆಲಸ ಅಂತೂ ನಂದೇ ಆಗಿರುತ್ತೆ ಯಾವಾಗ್ಲೂ. ಸೊ ಕಲರ್ ಮಿಸ್ಮ್ಯಾಚ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಆ ಕೆಲಸ ನಾನೇ ಮಾಡಿರ್ತೀನಿ. ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನಮ್ಮ ರಂಗೋಲಿ. ಸೊ ವೆಲ್ಕಮ್ಗೆ ನಮ್ಮ ರಂಗೋಲಿ ರೆಡಿ ಆಗಿಬಿಟ್ಟಿದೆ. ಸೊ ಇನ್ನೇನಿದ್ರು ಬರೋ ಅಂಥ ಗೆಸ್ಟಿಗೆಲ್ಲ ವೆಲ್ಕಮ್ ಫಸ್ಟ್ ಮಾಡೋದೆ ನಮ್ಮನೆ ಮುಂದೆ ಬಿಡಿಸಿರೋ ಅಂಥ ರಂಗೋಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ. ಸೊ ನೆಕ್ಸ್ಟು ಇನ್ನೊಂದು ಕಡೆಗೆ ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟರಲ್ಲಿ, ಸೊ ನಾವು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಸೊ ಆಲ್ರೆಡಿ ಅಲ್ಲಿ ಎಲ್ಲ ಕಟ್ ಮಾಡಿ ಹಿಂದಿನ ದಿನಾನೇ ಇಟ್ಕೊಂಡಿದ್ರು, ರೆಡಿ ಮಾಡಿ ಬೆಳಗ್ಗೆ ಬೇಗ ಒಂದು 9 o'clock ಅಷ್ಟರಲ್ಲಿ ಎಲ್ಲ ಪ್ರಿಪೇರ್ ಆಗಿರಬೇಕು ಊಟ ಅಂತ ಹೇಳಿ. ಸೊ ಗೆಸ್ಟೆಲ್ಲ ಬರೋದು ಬೇಗ ಬರ್ತಾರಲ್ವ, ಹಾಗಾಗಿ ಅವರು ದೂರದಿಂದ ಬರ್ತಾರೆ. ಸೊ ಟಿಫನ್ ಜೊತೆಗೆ ಲಂಚು ಎಲ್ಲನೂ ಪ್ರಿಪೇರ್ ಆಗಿದ್ದರೆ ಬೆಸ್ಟ್ ಅಂತ ಹೇಳಿ 9 o'clock ಒಳಗಡೆ ನಮಗೆ ರೆಡಿ ಇರಬೇಕು ಅಂತ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ಪ್ರಿಪ್ರೇಷನ್ಸ್ನೆಲ್ಲ ಮಾಡ್ಕೊತಾ ಇದ್ದಾರೆ. ಸೊ ಒಂದು ಸಿಂಪಲ್ ಮೆನು ಅಂತಲೇ ಹೇಳ್ಬೋದು, ವೆಜ್ ಮೆನು, ನಾನ್ ವೆಜ್ ಅಲ್ಲ. ಸೊ ಅವರು ಕೂಡ ಒಂದು ಕಡೆಗೆ ಪಲಾವ್, 3 ಥರ ಪಲ್ಯ, ಸ್ವೀಟು, ಈ ರೀತಿಯಾಗಿ ಎಲ್ಲನೂ ತಯಾರು ಮಾಡ್ಕೊಳ್ತಾ ಇದ್ದಾರೆ. 6 o'clock ಈ ರೀತಿಯಾಗಿ ಎಲ್ಲನೂ, ಒಂದು ಕಡೆಗೆ ಫ್ಲವರ್ ಡೆಕೊರೇಷನ್ಸ್ ಅವರು ಬಂದಿದ್ದರು, ಇನ್ನೊಂದು ಕಡೆಗೆ ಈ ರೀತಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲ ಫುಲ್ ಬ್ಯುಸಿ ಡೇ ಆಗಿಬಿಟ್ಟಿತ್ತು. ಯಾವ ಕಡೆ ನೋಡೋದು, ಯಾವ ಕಡೆ ಬಿಡೋದು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿತ್ತು. ಬೆಳಗ್ಗೆ ತುಂಬ ಚಳಿ ಬೇರೆ, ಅದರಲ್ಲಿ ಬೇರೆ ಎಲ್ಲ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ಸಿಕ್ಕಾಬಟ್ಟೆ ವರ್ಕ್ ಲೋಡೆಡ್ ಆಗಿಬಿಟ್ಟಿತ್ತು. ಸೊ ಫ್ಲವರ್ ಡೆಕೊರೇಷನ್ ಈ ರೀತಿ ಇದು ಫಸ್ಟ್ ಟೈಮ್ ನಾವು ಮಾಡಿಸಿರೋದು ಮನೆಯಲ್ಲಿ ಆ್ಯಕ್ಚುಲಿ. ಸೊ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನನಗೆ, ಯೆಲ್ಲೋ, ರೆಡ್ ಮತ್ತು ವೈಟ್. ಸೊ ಓವರ್ ಲುಕ್ ನಾನು ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಎಂಗೇಜ್ಮೆಂಟ್ ವ್ಲಾಗ್ ಆಗಿರೋದ್ರಿಂದ ಇದರಲ್ಲೂ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಸುಮಾರು 1:10 ಎಲ್ಲ ಗೆಸ್ಟ್ ಎಲ್ಲ ಬರೋದಕ್ಕೆ, ಅಂದರೆ ಹುಡುಗ ಕಡೆಯವರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡಿ ನೆಕ್ಸ್ಟು ಏನು ಶಾಸ್ತ್ರ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಂದೊಂದಾಗೇ ಶುರು ಮಾಡ್ಕೊಳ್ತಾ ಇದ್ದೀವಿ. ಈಗ ನೀವು ನೋಡ್ತಿರೋದು ಕಂಪ್ಲೀಟ್ ಜನ ತುಂಬಿರೋ ಅಂಥ ಮನೆಯೇ. ಸೊ ಅವ್ರ ಕಡೆ ಹುಡುಗ ಕಡೆಯವರೆಲ್ಲ ಬಂದು ಫಿಲ್ ಆಗಿಬಿಟ್ಟಿದ್ರು ಆಲ್ಮೋಸ್ಟು. ಸೊ ಪೂಜೆ ಎಲ್ಲ ಕಳಿಸೋಕ್ಕೆಲ್ಲ ಮಾಡಿ, ಸೊ ಮದುವೆಗೆ ಫಸ್ಟ್ ಸ್ಟೆಪ್ಪೇ ಎಂಗೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಕಳಶ ಪೂಜೆ ಎಲ್ಲ ಮಾಡಿ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಪ್ರೋಗ್ರಾಮ್ನ. ಸೊ ತುಂಬ ಜನ ಹುಡುಗ ಕಡೆಯವರು ಬಂದಿದ್ದರು. ಸೊ ಹೋಪ್ಫುಲಿ ನಮ್ಮ ಕಡೆ ಹುಡುಗಿ ಕಡೆಯವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ ಪರ್ಸ್ನಲ್ ರೀಸನ್ಸಿಂದ ಕಡಿಮೆ ಜನ ಇದ್ದರು. ಓಕೆ, ಹೋಪ್ ಫಾರ್ ದ ಬೆಸ್ಟ್, ನೆಕ್ಸ್ಟ್ ಇವೆಂಟಲ್ಲಿ ನಾವು ಅಂದರೆ ನೆಕ್ಸ್ಟ್ ಬರೋವಂಥ ಪ್ರೋಗ್ರಾಮ್ಸಲ್ಲಿ ಟುಗೆದರ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ
ನೀವು ನೋಡ್ತಿರೋದು ನಮ್ಮ ಸಿಸ್ಟರ್ ಅವರ ಹಸ್ಬೆಂಡ್ ಆಗೋರು ನೋಡ್ತಾ ಇರ್ಬೋದು ನೀವು. ಔಟ್ಫಿಟ್ ಅಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಇಬ್ರಿಗೂ. ನಾನು ಅಂದ್ಕೊಂಡೆ ನಮ್ಮ ಸಿಸ್ಟರ್ಗೆ ಸ್ಯಾರಿ ಅನ್ಕಂಫರ್ಟಬಲ್, ಫಸ್ಟ್ ಟೈಮ್ ಹೇಗಿರುತ್ತೋ ಏನೋ ಅಂತ ಕನ್ಫ್ಯೂಸ್ಡ್ ಆಗಿದೆ. ಬಟ್ ಟು ಬಿ ಫ್ರ್ಯಾಂಕ್, ಸ್ಯಾರಿ ಡ್ರೆಸ್ಸಸ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ನಮ್ಮ ಅಪ್ಪ ಅಮ್ಮ ನೀವು ನೋಡ್ಬೋದು, ನಿಮಗೆ ನೋಡಿರ್ತೀರ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು. ಬಿಗಿನ್ ಆಗೋದ್ರಿಂದ ಎಂಡ್ವರೆಗೂ ಏನೇನಾಯಿತು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಸೈಡ್ ನಿಂತಿರೋದು ಅವ್ರ ಅಪ್ಪ ಅಮ್ಮ, ಆ ಕಡೆ ನಿಂತಿರೋದು ನಮ್ಮ ಅಪ್ಪ ಅಮ್ಮ. ಸೊ ಹೋಪ್ಫುಲ್ಲಿ ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ಆಯಿತು, ಪೂಜೆ ಆಗಿರ್ಬೋದು. ಸೊ ಪ್ರತಿಯೊಂದೂ ಹೇಳ್ತಾರಲ್ಲ, ಒಂದು ಶುಭ ಕಾರ್ಯ ನಡಿಬೇಕಾದ್ರೆ 108 ವಿಘ್ನಗಳು ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಏನೂ ಆಗ್ತೀರಾ, ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಡೇ ಆಯಿತು. ಸೊ ನಾನೊಬ್ಬಳೆ ಮಿಸ್ಸಿಂಗು ಫೋಟೋದಲ್ಲಿ, ಅಲ್ಲಿ ಇಲ್ಲಿ ನೋಡ್ಕೊಳೋದ್ರಲ್ಲಿ, ಗೆಸ್ಟ್ ವೆಲ್ಕಮ್ ಮಾಡೋದ್ರಲ್ಲಿ ಇರುತ್ತಲ್ವ ಸಣ್ಣ ಪುಟ್ಟ ಕೆಲಸಗಳು, ಅದು ಇದು ಎಲ್ಲ ನೋಡ್ಕೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಫೈನಲಿ ಲಾಸ್ಟಲ್ಲಿ ಫೋಟೋಸ್ನ ಹಿಡಿಸ್ಕೊಡ್ವಿ. ಸೊ ನಾವು ಫೋಟೋಗ್ರಾಫರ್ಗೇನು ಇನ್ಫಾರ್ಮ್ ಮಾಡಿರಲಿಲ್ಲ. ನಮ್ಮನೆಯಲ್ಲೇ ಒಂದು ಚಿಕ್ಕ ಕ್ಯಾಮ್ರಾ ಇತ್ತು. ಸೊ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಮತ್ತು ಫೋನ್ಸಲ್ಲಿ ಎಸ್ಪೆಷಲಿ ತುಂಬ ಅವ್ರ ಕಡೆಯವರಂತೂ ತುಂಬ ಫೋನ್ಸಲ್ಲೇ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾನೆ ಇದ್ರು ಬಿಡವೇ ಇರಲಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾರೇಜ್ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಬೇಕು. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ನಾನು ಇನ್ವೈಟ್ ಮಾಡ್ತೀನಿ. ಸೊ ಮದುವೆಗೆ ಖಂಡಿತವಾಗ್ಲೂ. ಮನೆ ಹೆಂಗಾಗಿದೆ ಗೊತ್ತಾ, ಸೊ 3 ಡೇಸಿಂದ ನಾನು ಮನೆ ಕ್ಲೀನಿಂಗ್ ಮಾಡೇ ಇಲ್ಲ, ಹಿಂಗಂದರೆ ಹಾಗೆ ಇದೆ. ಸೊ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಯೋಗೇಶ್ವರ ರೂಮ್ ನೋಡಿ ಹೆಂಗಾಗಿದೆ. ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ, ಆ್ಯಕ್ಚುಲಿ ಲೀವ್ ಹಾಕ್ಸೋಣ ಅಂದ್ಕೊಂಡಿದ್ದೆ. ತುಂಬ ಓಡಾಡಿಬಿಟ್ಟು ಅವನಿಗೂ ರೆಸ್ಟ್ ಇಲ್ದಿರೋ ರೀತಿ ಆಗಿಬಿಟ್ಟಿದೆ. ಬಟ್ ಎಕ್ಸಾಮ್ಸ್ ಇದೆ, ಹಾಗಾಗಿ ಕಳಿಸಿದ್ದೀನಿ ಅವನಿಗೆ. ಸೊ ಹೀಗೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲಿರೋದು ಅಲ್ಲೆಲ್ಲ ಇದೆ. ಸೊ ನೆಕ್ಸ್ಟ್ ಡೇ ನಮ್ಮನೇಲಿ ಯಾವ ರೀತಿಯಾಗಿ ಸಾಮಾನೆಲ್ಲ ಹರಡ್ಕೊಂಡಿದೆ ಅಂತ ನೀವು ನೋಡ್ಬೋದು. ಸೊ ಒಂದು ಅವಸ್ಥೆ ಆಗಿಬಿಟ್ಟಿದೆ. ಸೊ ಮಂಡೇ ಯೋಗೇಶ್ಗೆ ಸ್ಕೂಲ್ ಇದೆ. ಸೊ 3 ಡೇಸಿಂದ ಏನೂ ಕೆಲಸ ಮಾಡಿರಲಿಲ್ಲ ನಾನು ಮನೆಯಲ್ಲಿ, ಏಕೆಂದರೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸು ಅದು ತೊಗೊಳೋದು ಇದು ತೊಗೊಳೋದು ಇದ್ದೇ ಇರುತ್ತಲ್ಲ, ಅದ್ರ ಬಗ್ಗೆನೇ ನನಗೆ ಕಾನ್ಸಂಟ್ರೇಟ್ ಆಗಿಬಿಟ್ಟಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಈಗ ಸಂಡೇ ಮುಗೀತಲ್ವ ಎಂಗೇಜ್ಮೆಂಟು, ಮಂಡೇ ಈ ರೀತಿಯಾಗಿ ಮನೆ ಕ್ಲೀನಿಂಗ್ ಎಲ್ಲ ನಿಧಾನಕ್ಕೆ ಮಾಡಿಕೊಂಡೆ. ಸೊ 10:30-40 ಆಗ್ತಾ ಬರ್ತಾ ಇದೆ. ಸೊ ಅಷ್ಟು ಸ್ವಲ್ಪ ಕಾಫಿ ಕುಡಿಯೋಣ ಮಾಡಿಕೊಂಡು, ಆಮೇಲೆ ಕೆಲಸ ಶುರು ಮಾಡೋಣ. ಕಿಚನ್ ಅಂತೂ ತುಂಬ ಕ್ಲೀನ್ ಮಾಡೋದಿದೆ, ಕಟ್ಟಿದೆ ಎಲ್ಲಾನು, ಪ್ರತಿಯೊಂದು ಈಗ ಕ್ಲೀನ್ ಮಾಡಬೇಕು. ಸರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ರೆಸ್ಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಡೇ ಮಂಡೇ ಯೋಗೇಶ್ ಸ್ಕೂಲ್ ಇತ್ತಲ್ವ, ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಒಂದೊಂದೇ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಡೇಯಿಂದ ಮಂಡೇವರೆಗೂ ನಾನು ಕಂಟಿನ್ಯೂ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ತುಂಬ ಲೆಂತಿ ಆಗೋಯ್ತು ವೀಡಿಯೋ, ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆಗೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ಸ್ ಜೊತೆಗೆ. Till then, take care. Thank you so much for watching. Bye-bye.